ನಮಸ್ಕಾರ ಸೋನಿ ನೈನ್ ನ್ಯೂಸ್ ಗೆ ಸ್ವಾಗತ ನಾನು ಸೋನಿಕಾ ಮೊದಲಿಗೆ ಮುಖ್ಯಾಂಶಗಳು ಬೀದರ್ನ ಕಾಳಿದಾಸ ನಗರದ ಸಂತ ತಮೋಚನ ಹನುಮನ್ ಮಂದಿರ ಸ್ಥಾಪನೆ ಬೆಳಿ ಮಹೋತ್ಸವ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ ಸಂವಿಧಾನಬದ್ಧ ಮೀಸಲಾತಿ ಕಸಿದುಕೊಳ್ಳಲು ಹುನ್ನಾರ ನಡೆಸುತ್ತಿರುವ ನಗರ ಬೆಳೆ ಜನಮರ ಸಮಾವೇಶಕ್ಕೆ ವಿರೋಧ ಬೀದರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರಾಗಿ ವಿಜಯ ಕುಮಾರ್ ಆನಂದ ವಿರೋಧ ಆಯ್ಕೆ ಸೌರಪುರದಲ್ಲಿ ಶ್ರೀ 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 ವಜ್ರೇಶ್ವರಿ ಮಂದಿರದ ನಾಲ್ಕನ ಮಹೋತ್ಸವ ನಿಮಿತ್ತ ವೈಭವದ ಪಲ್ಲಕ್ಕಿ ಉತ್ಸವ ಆರ್‌ಟಿಐ ಅನುದಾನ ನೀಡಿ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ಅನುದಾನ ನೀಡಲು ಒತ್ತಾಯಿಸಿ ಪ್ರತಿಭಟನೆಗೆ ಸಿದ್ಧತೆ ರಾಜೇಂದ್ರ ಮಂಡಿಗೇರ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಆಯೋಜಿಸಿದ ರಸ್ತೆ ಸುರಕ್ಷತಾ ಜಾಥಾಗೆ ಚಾಲನೆ ನೀಡಿದ ಎಸ್ಪಿ ಮೊಹಮ್ಮದ್ ಅಫ್ರೋಜ್ ಅವರ ನೇತೃತ್ವದಲ್ಲಿ ಬೀದರ್ನ ಯುವ ಫುಟ್ಬಾಲ್ ಪ್ರಿಯರಿಗಾಗಿ 2 ದಿನಗಳ ಫುಟ್ಬಾಲ್ ಪಂದ್ಯಾವಳಿ ಆಯೋಜಿಸಿದ್ದಾರೆ ಬೀದರ್ ನಗರದ ಕಾಳಿದಾಸ್ ಬಡಾವಣೆಯಲ್ಲಿರುವ ಶ್ರೀ ಸಂಕಟಮೋಚನ ಹನುಮನ್ ಮಂದಿರ ಸ್ಥಾಪನೆಯ ಬೆಳ್ಳಿ ಮಹೋತ್ಸವ ಅಂಗವಾಗಿ ಫೆಬ್ರವರಿ 4 5 ಮತ್ತು 6 ರಂದು 3 ದಿನಗಳ ಕಾಲ ಹನುಮನ್ ಮಂದಿರದಲ್ಲಿ ಅಭಿಷೇಕ ಹೋಮ ಹವನ ಪೂರ್ಣಹುತಿ ಪೂಜರತಿ ಭಜನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಬೀದರ್ ನಗರದ ಕಾಳಿದಾಸ್ ಬಡಾವಣೆಯಲ್ಲಿರುವ ಶ್ರೀ ಸಂಕಟಮೋಚನ ಹನುಮನ್ ಮಂದಿರ ಸ್ಥಾಪನೆಯ ಬೆಳ್ಳಿ ಮಹೋತ್ಸವ ಅಂಗವಾಗಿ 3 ದಿನಗಳ ಕಾಲ ಹನುಮನ್ ಮಂದಿರದಲ್ಲಿ ಹೋಮ ಹವನ ಪೂಜಾ ಆರತಿ ಭಜನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕೊನೆಯ ದಿನವಾದ ಶನಿವಾರದಂದು ಬೆಳಗ್ಗೆ 3 ಗಂಟೆಗಳ ಕಾಲ ಅಭಿಷೇಕ ಹೋಮ ಹವನ ಹಾಗೂ ಪೂರ್ಣಹುತಿ ಮಹಾಮಂಗಳ ಆರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಪೂಜಾರಿಗಳ ಮಂತ್ರ ಘೋಷದೊಂದಿಗೆ ನಡೆದವು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು ಈ ಸಂದರ್ಭದಲ್ಲಿ ಮಾರುತಿರಾವ್ ಪಂಚಬಾಯಿ ಅವರು ಮಾತನಾಡುತ್ತಾ ಸುಮಾರು 25 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಪಂಡರಪುರದಿಂದ ಬಿಡಿಬಿಡಿ ಕಾಲಿನಿಂದ ಕೆತ್ತಿದ ಹನುಮನ್ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ ಇದಕ್ಕೆ ಸಂಗ್ಯ ರಂಜಿತಾ ಹರಿಶ್ಚಂದ್ರ ಗೋಯಲ್ ಸೇರಿದಂತೆ ಅನೇಕ ದಾನಿಗಳು ಧನ ಸಹಾಯ ಮಾಡಿದ್ದಾರೆ ಎಂದರು ಹನುಮನ್ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ 25 ವರ್ಷದ ಅಂಗವಾಗಿ ದೇವಸ್ಥಾನದಲ್ಲಿ ಹೋಮ ಹವನ ಪ್ರಾಣ ಪ್ರತಿಷ್ಠಾಪನೆ ಅಭಿಷೇಕ ಭಜನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಎಂದರು ಭಗವಂತ ಔದತ್ಪುರ ಅವರು ಮಾತನಾಡುತ್ತಾ ಕಾಳಿದಾಸ ನಗರ ಬಡವಣೆಯ ಜನರ ಸಹಕಾರದಿಂದ ಸಂಕಟಮೋಚನ ಹನುಮನ್ ಮಂದಿರದ ಬೆಳ್ಳಿ ಮಹೋತ್ಸವ ಅಂಗವಾಗಿ 2 ದಿನಗಳ ಕಾಲ ಅಭಿಷೇಕ ಗಣೇಶ ಪೂಜೆ 3ನೇ ದಿನದಂದು ಪೂರ್ಣಹುತಿ ಅನ್ನದಾಸೋಹ ಮಾಡಲಾಗುತ್ತದೆ ಎಂದರು ಜಾದವ್ ಪಟೇಲ್ ಅವರು ಮಾತನಾಡುತ್ತಾ ಸಂಕಟಮೋಚನ ಹನುಮನ್ ಮಂದಿರದ ಬೆಳ್ಳಿ ಮಹೋತ್ಸವ ಅಂಗವಾಗಿ ಹೈದರಾಬಾದಿನ ಭಜನೆ ಮಂಡಳಿಯವರು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು ಅಲ್ಲದೆ ಜಾಗರಣೆ ಸಹ ನಡೆಯಿತು ಎಂದರು ಈ ಕಾರ್ಯಕ್ರಮದಲ್ಲಿ ವಸಂತ್ ಪಟೇಲ್ ಜಾದವ್ ಪಟೇಲ್ ಲೀಲಾಧರ್ ಪಟೇಲ್ ಲಾಲಜಿ ಪಟೇಲ್ ಗಂಗಶೆಟ್ಟಿ ಜಯೇಶ್ ಪಾಟೀಲ್ ಭಾವೇಶ್ ಪಟೇಲ್ ಸಾಯಿನಾಥ್ ಬಿರದರ್ ಮಾರುತರಾವ್ ಪಂಚಬಾಯಿ ಭಗವಂತ್ ಔದತ್ಪುರ್ ಮಲ್ಲಿಕಾರ್ಜುನ್ ವಿಠಲ್ರಾವ್ ಆನಂದ್ ಬಿರದರ್ ಸೂರ್ಯಕಾಂತ್ ಮಹಾಲಿಂಗ ಶೀಲ್ವಂತ್ ಅವರು ಸೇರಿದಂತೆ ನಗರದ ಮಹಿಳೆಯರು ಮಕ್ಕಳು ಯುವಕರು ಹಾಗೂ ನಾಗರಿಕರು ಸೇರಿದಂತೆ ಸಾವಿರಾರು ಹನುಮನ್ ಭಕ್ತರು ಇದ್ದರು ಬೀದರ್ ನಗರದೊಳಗ ಜೈ ಶ್ರೀ ಸಂಕಟಮೋಚನ ಹನುಮಾನ್ ಮಂದಿರ ಕಾಳಿದಾಸ ನಗರ ಇವತ್ತಿನ ದಿವಸ ನಮ್ಮ ಆತ್ಮೀಯರಾಗಿರುವಂತಹ ಅಧ್ಯಕ್ಷರು ಭಗವಂತಪ್ಪ ಅವರ ಪೂರ್ವ ಅಧ್ಯಕ್ಷರು ಗಣಶೆಟ್ಟಿ ಹುಡುಗಿ ಕಾರ್ಯದರ್ಶರು ಜಾದವ್ ಪಟೇಲ್ಜಿಯವರು बाबा को मनाना हो तो केवल बाबा से कह देना बाबा राम राम ये बाबा खुश हो जाता है गाड़ी पर जा रहे हैं हनुमान जी का मंदिर नजर आ जाए उतर कर अंदर जाने की जरूरत नहीं है चलते चलते बाबा राम राम और ये बाबा खुश हो जाता है बस इनके चरणों में बैठकर कुछ पल आज राम को मनाएंगे बाबा को मनाएंगे और अपने जीवन को सफल मनाएंगे एक जयकार दो हाथ उठा कर बोल सच्चे दरबार की
दाने दाने विरसंदे प्रदक्षिणा मदे मदे बाबम बाबा गर्भाणम बाबात्मनावात्मग्रदे स्वभावा पावमियज्ञात् सकलं वरस्मे नारायणाय। रो रो एक 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 प्लस प्लस हर मम्मी खर्चु संगय रेजिंतल को शिवय सिंधोल आमेल हरिश्चंद्र गोयल ही अनेक दाता सहकार भव्य मंदिर एष्टु साध्य आयतु इदु 25 वर्षदिंद सरियागि माड्कोंडु बंदिद्दक्क एल्लरिगे अनेक संतरु हेळिद्रु इल्रि 25 वर्षद आगिद ಇದಕ್ಕೊಂದು ಒಳ್ಳೆ ಹೋಮ್ ಹವನ ಮಾಡಿ ಇದು ಮತ್ತು ಈ ಪ್ರಾಣ ಪ್ರತಿಷ್ಠಾದಾಗ ಹೆಚ್ಚಿನ ಆವೇಶ ಹೆಚ್ಚಿನ ಶಕ್ತಿ ಆ ಭಗವಂತನಲ್ಲಿ ತುಂಬಬೇಕು ಇದೆಲ್ಲ ಮಾಡಿದ್ರೆ ಸರಿಯಾಗ್ತದ ಅಂದಿದ್ದಕ ಈ 25 ವರ್ಷದ ಈ ಕಾರ್ಯಕ್ರಮ ಇಡಲಾಯಿತು ಮೊದಲನೇದು 2 ದಿವಸ ಅಭಿಷೇಕ ಹನುಮಂತನ ಅಭಿಷೇಕದೇ 2 ದಿವಸ ಮೂರು ತಾಸಿನ ಕಾರ್ಯಕ್ರಮ ಕೊನೆ ಇವತ್ತಿನ ದಿವಸ ಮೂರು ತಾಸಿಂದು हवन हवन आद नंतर पूर्ण आहुति आयतु पूर्ण आहुति आद नंतर महाप्रसाद प्रारंभ आगे संकट हनुमान गुड़ा मूर् दिवस प्रोग्राम नडदव रही ऐन एर दिवस हिड़ू अभिषेक मत मूरने दिवस मूरने दिवस के होम हवन आगे मत महाप्रसाद कुल्लदेव अब 25 वर्षद बड़े हब्ब अंत मादेव इला सहमत नम पूरा गलोर दुड़ील अंतर कटमोचन हनुमान मंदिर यहाँ पर 25 साल इस मंदिर का बनाया हुआ पूर्ण हुआ है उसके बारे में यहाँ महोत्सव मनाया गया है और 25 वर्ष सिल्वर जुबली मनाया गया है। हम सभी कालिदास नगर के वासी इस उत्सव को बहुत धूमधाम से मनाए हैं। धन्यवाद। 4 तारीख को भजन हुआ था, 5 तारीख को हैदराबाद से भजन मंडली आया हुआ था, वो सभी हमने यहाँ पे आज और अभिषेक और आज होम हवन और आज प्रसाद का व्यवस्था किया गया है। धन्यवाद। ನಕಲಿ ಬೇಡ ಜಂಗಮರ ವಿರೋಧಿ ವೇದಿಕೆಯ ಪದಾಧಿಕಾರಿಗಳು ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಬೇಡ ಜಂಗಮರು ಫೆಬ್ರವರಿ 7 ರಂದು ಬೀದರ್ ಜಿಲ್ಲೆಯ ಬಸವಕರಣದಲ್ಲಿ ನಡೆಸುತ್ತಿರುವ ಜಾಗೃತಿ ಸಮಾವೇಶದ ಹೆಸರಿನಲ್ಲಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಬೀದರ್ ಜಿಲ್ಲೆಯ ನಕಲಿ ಬೇಡ ಜಂಗಮರು ಮಾಡುತ್ತಿದ್ದಾರೆ, ಇದನ್ನು ನಾವು ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದ್ದಾರೆ। ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ನಕಲಿ ಬೇಡ ಜಂಗಮರ ವಿರೋಧಿ ವೇದಿಕೆ ಅರ್ಜುನ್ ಭದ್ರೆಯವರು ಮಾತನಾಡುತ್ತಾ ಸಂವಿಧಾನಬದ್ಧವಾದ ಮೀಸಲಾತಿಯ ಹಕ್ಕನ್ನು ನಕಲಿ ಬೇಡ ಜಂಗಮರು ಕಸಿದುಕೊಳ್ಳುವ ಹುನ್ನಾರ ನಡೆದಿದೆ, ವೀರಶೈವ ಜಂಗಮರು ಬೇಡ ಜಂಗಮರವೆಂದು ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುವುದನ್ನು ಮತ್ತು ನಕಲಿ ಬೇಡ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡಲು ಜನವರಿ 27 ರಂದು ನೀಡಮ ಮೀಡಿ ಸ್ವಾಮೀಜಿಯವರ ನೇತೃತ್ವದ ಒಂದು ನಿಯೋಗ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ವೀರಶೈವ ಲಿಂಗ ಜಂಗಮರಿಗೆ ಬೇಡ ಜಂಗಮ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಲು ಮನವಿ ಸಲ್ಲಿಸಿದಕ್ಕೆ ನಕಲಿ ಬೇಡ ಜಂಗಮರು ವೇದಿಕೆ ಉಗ್ರವಾಗಿ ಖಂಡಿಸುತ್ತದೆ ಎಂದರು। ನಕಲಿ ಬೇಡ ಜಂಗಮರ ವಿರೋಧಿ ವೇದಿಕೆ ಮುಖಂಡರೊಬ್ಬರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಫೆಬ್ರವರಿ 7 ರಂದು ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ಜನಜಾಗೃತಿ ಹೆಸರಿನಲ್ಲಿ ಬೇಡ ಜಂಗಮರು ಸಮಾವೇಶ ನಡೆಸಿ ಬೇಡ ಜಂಗಮ ಪ್ರಮಾಣ ಪತ್ರ ನೀಡುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕುವ ಹುನ್ನಾರ ಇದಾಗಿದೆ ಎಂದರು। ಪತ್ರಿಕಾಗೋಷ್ಠಿಯಲ್ಲಿ ನಕಲಿ ಬೇಡ ಜಂಗಮರ ವಿರೋಧಿ ವೇದಿಕೆಯ ಹಣಮಂತ್ ಬೋಧನ್ಕರ್, ಸುದಾಮ್ ಧನ್ನಿ, ಸಂತೋಷ್ ಮೇಲ್ಮನಿ, ಬಸವಲಿಂಗ ಗಾಯಕ್ವಾಡ್ ಸೇರಿದಂತೆ ಇತರರು ಇದ್ದರು। ಆದರೆ ಇವತ್ತು ಕೋಮುವಾದಿಗಳು ಆರ್ಎಸ್ಎಸ್ ಹಿನ್ನೆಲೆ ಉಳಿರತಕ್ಕಂತವರು ಇವತ್ತು ಏನಂತಂದ್ರೆ ಮೂಲ ಅಸ್ಪ್ರಶ್ಯರಿಗೆ ಏನಪ್ಪಾಂದ್ರೆ ಇವತ್ತು ಧಕ್ಕೆ ಮಾಡತಕ್ಕಂತದ್ದು ಅವರ ಸಂವಿಧಾನ ಬದ್ಧವಾಗಿರುತ್ತ ಹಕ್ಕನೆಂಬ ಇವತ್ತು ಕಸಿದುಕೊಳ್ಳತಕ್ಕಂತ ನಿಟ್ಟಿನಲ್ಲಿ ಏನಪ್ಪಾಂದ್ರೆ ಇವತ್ತು ಈ ಹುನ್ನಾರಗಳು ನಡೆದಿರತಕ್ಕಂತದ್ದು। ಅದಕ್ಕಾಗಿ ಏನು ಇವತ್ತು ನಾಳೆ ಏನಪ್ಪಾಂದ್ರೆ ಬಸವ ಕಲ್ಯಾಣದಲ್ಲಿ ನಡೆಯತಕ್ಕಂತದ್ದು ಅದು ಬೇಡ ಜಂಗಮರದು ಬೂಡ ಜಂಗಮರದ ಕಾರ್ಯಕ್ರಮ ಅಲ್ಲದು,
ಅದು ಕಾರ್ಯಕ್ರಮ ಇರತಕ್ಕಂತದು ಮೂಲ ಅಸ್ಪೃಶ್ಯರಿಗೆ ತುಳಿತಕ್ಕಂತ ಕಾರ್ಯಕ್ರಮ ಅದು ಮೇಲ ಮೂಲ ಅಸ್ಪೃಶ್ಯರಿಗೆ ದಮನ ಮಾಡತಕ್ಕಂತ ಕಾರ್ಯಕ್ರಮ ಅದು ಮೂಲ ಅಸ್ಪೃಶ್ಯರಿಗೆ ಸಂವಿಧಾನ ಬದ್ಧವಾಗಿರತಕ್ಕಂತ ಹಕ್ಕುಗಳನ್ನು ಕಸಿದುಕೊಳ್ಳಿರತಕ್ಕಂತ ಒಂದು ವೀರ ಶೈವ ಜಂಗಮ ಸಮುದಾಯದ ಅದು ಏನಪ್ಪಂದ್ರೆ ಕುಟಿಲವಾಗಿರತಕ್ಕಂತದೊಂದು ಕಾರ್ಯಕ್ರಮ ಅದು ಅದನ್ನು ಉಗ್ರವಾಗಿ ನಾವು ಖಂಡಿಸುತ್ತೇವೆ ಇವತ್ತೇನಂತಂದ್ರೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಏನು ಜನಾಂಗದ ಶಾಸಕರಿದ್ದಾರೆ ಇವತ್ತು ಎಲ್ಲರೇನು ಆರಿಸಿ ಹೋಗಿರತಕ್ಕಂತವರು ಇವತ್ತು ಏನಪ್ಪಂದ್ರೆ ಅವರು ತಮ್ಮ ರಾಜಕೀಯ ತಮ್ಮ ಓಟಿನ ಹಕ್ಕಿಗೋಸ್ಕರ ಏನಪ್ಪಂದ್ರೆ ಇವತ್ತು ಈ ಜನರ ಮೂಲ ಅಸ್ಪೃಶ್ಯರ ಹಕ್ಕುಗಳನ್ನು ಕಾಪಾಡಲಿಕ್ಕೆ ಇವತ್ತು ಮುಂದೆ ಬರ್ತಾ ಇಲ್ಲ ಅವರು ಇವತ್ತು ಇಲ್ಲಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಇವರ ಮಂತ್ರಿಯಾಗಿ ಹೋಗಿದ್ದಾರೆ ಅವರು ಏನಪ್ಪಂದ್ರೆ ಗೋ ಹತ್ಯದ ಬಗ್ಗೆ ಮಾತಾಡ್ತಾರೆ ಅವರು ಬುಡದಾಗೆ ಬೆಂಕಿ ಹತ್ಯದ ಅದ್ರ ಬಗ್ಗೆ ಮಾತಾಡಲ್ಲ ಅವರು ಅದಕ್ಕಾಗಿ ಇವತ್ತೇನಪ್ಪ ಅಂದರೆ ಇಂಥ ಮಂತ್ರಿಗಳು ಕೂಡ ಇವತ್ತು ಬರ್ತಕ್ಕಂಥ ದಿನಗಳಲ್ಲಿ ನಾವು ಪಾಠ ಕಲಿಸ್ಬೇಕಾಗ್ತದೆ ಇವತ್ತೇನು ಬಸವ ಕಲ್ಯಾಣದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ವಿರೋಧ ಇದೆ ಮತ್ತು ಆ ಕಾರ್ಯಕ್ರಮದ ವಿರುದ್ಧ ಕೂಡ ನಾವು ಪ್ರತಿತಂತ್ರ ಕೂಡ ಇವತ್ತು ನಾವು ಇಲ್ಲಿ ಬಿದರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಚಳವಳಿಯ ನಾಯಕರಿಗೆ ಎಲ್ಲ ಚರ್ಚೆ ಮಾಡಿ ನಾವು ಕೂಡ ಬಿದರದಲ್ಲಿ ಏನಪ್ಪ ಇಂಥ ನಕಲಿ ಬೇಡ ಜಂಗಮರ ವಿರುದ್ಧ ನಾವು ಒಂದು ಚಳವಳಿ ಕೂಡ ಪ್ರಾರಂಭ ಮಾಡಬೇಕಾಗ್ತದೆ ಈ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತು ಭವಿಷ್ಯ ಏನಪ್ಪ ಅಂದರೆ ನಿರ್ಮಾಡಿ ಸ್ವಾಮಿಗಳು ಇವರು ಏನಪ್ಪ ಅಂತಂದರೆ ನೀವು ಒಂದು ಸ್ಥಾನಮಾನದಾಗಿದ್ದೀರಿ ಗೌರವಪೂರ್ವಕವಾಗಿ ಇದ್ದೀರಿ ಇದನ್ನೇನಪ್ಪ ಅಂದರೆ ಅದೇ ಗೌರವಕ್ಕೂ ಇಟ್ಟುಕೊಂಡು ನೀವು ಇರಬೇಕು ಮೂಲ ಏನಪ್ಪ ಅಸ್ಪೃಶ್ಯರ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ನೀವು ಕಸ್ಕೊಳಕ್ಕೆ ಹೋಗಬೇಡ್ರಿ ಮತ್ತು ಕಸ್ಕೊಳಕ್ಕೆ ನೀವು ಪ್ರಯತ್ನ ಪಟ್ಟರೆ ಈ ಸಮುದಾಯ ಸುಮ್ಮಿರಲ್ಲ ಅಂತಕ್ಕಂಥ ಎಚ್ಚರಿಕೆ ಕೂಡ ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ ಒಂದೇನಪ್ಪ ಅಂದರೆ ಸರ್ವೆ ಮಾಡಿ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟಿರುವುದರಿಂದ ಅವೆಲ್ಲ ಗುಣಲಕ್ಷಣಗಳು ಏನಪ್ಪ ಅಂದರೆ ಅವರಿಗಿವೆ ಅಂಥವ್ರು ಯಾರಿದ್ದಾರೆ ಅವರಿಗೆ ಏನಪ್ಪ ಅಂದರೆ ರಿಸರ್ವೇಷನ್ ಕೊಡಬೇಕು ಆ ಪರಿಶಿಷ್ಟ ಜಾತಿ ಪಂಗಡದ ಏನಪ್ಪ ಅಂದರೆ ಸರ್ಟಿಫಿಕೇಟ್ ಕೊಡಬೇಕು ಅಂತಕ್ಕಂಥ ಏನಪ್ಪ ಅಂತಂದ್ರೆ ಕಾನೂನಲ್ಲಿದೆ ಅವ್ರಿಗೆ ಕೊಡತಕ್ಕಂಥದ್ದು ಏನಪ್ಪ ನಾವು ಅಭ್ಯಂತರ ಮಾಡಲ್ಲ ಯಾರು ವೀರ ಶೈವರಿದ್ದಾರೆ ಅವರೇನಪ್ಪ ಅಂದರೆ ಎಸ್ ಸಿ ಸರ್ಟಿಫಿಕೇಟ್ ತೊಗೊಂಡು ಅವರೇನಪ್ಪ ಅಂದರೆ ಈ ಕ್ಷೇತ್ರನ ಕಬಳಿಸ್ಬೇಕು ಈ ಮೀಸಲಾತಿಯನ್ನು ಮಿಸ್ಯೂಸ್ ಮಾಡ್ಕೋಬೇಕಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ ಅದು ಕುಡುಗೂಡಲ್ಲ ಎಸ್ ಸಿ ಮೀಸಲಾತಿ ಏನಪ್ಪ ಅಂತಂದರೆ ವೀರಶೈವ ಬೇಡ ವೀರಶೈವ ನಿಂಗಾಯಿತ ಏನಪ್ಪ ಅಂದರೆ ಸ್ವಾಮೀಜಿಗಳಿಗೆ ನಾವು ಕುಡುಗೂಡಲ್ಲ ಅಂತಕ್ಕಂಥ ಏನಪ್ಪ ಅಂದರೆ ಈ ಮೂಲಕ ನಾವು ವಿಚಾರ ಮಾಡ್ತಾ ಇದ್ದೀವಿ ಯಾಕಂದರೆ ಸಿದ್ದೇಶ್ವರ ಸ್ವಾಮಿಯನ್ನು ಸೋಲಾಪುರನ ಸ್ವಾಮಿ ಇದ್ದಾರೆ ಅವ್ರ ಮ್ಯಾಗ ಈಗಾಗಲೇ ಕೇಸ್ ಆಗಿದೆ ಕೇಸ್ ಬುಕ್ ಆಗಿದೆ ಅದು ಏನಪ್ಪ ಅಂದ್ರೆ ಅಲ್ಲಿಯ ಜಿಲ್ಲಾಧಿಕಾರಿ ಏನಪ್ಪ ಅಂದ್ರೆ ಇವರು ಎಸ್ ಸಿ ಅಲ್ಲ ಅಂತೇಳಿ ಏನಪ್ಪ ಅಂತಂದ್ರೆ ಅವರು ಸರ್ಟಿಫಿಕೇಟ್ ರಿಜೆಕ್ಟ್ನು ಕೂಡ ಏನಪ್ಪ ಅಂದ್ರೆ ಮಾಡಿದ್ರು ಎಲೆಕ್ಷನ್ದಲ್ಲಿ ಮೇಲಿಂದ ಒತ್ತಡ ತಂದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಹೈಕಮಾಂಡ್ನವ್ರು ಏನಪ್ಪ ಅಂದ್ರೆ ಆ ಡಿ ಸಿ ಮ್ಯಾಗ ಒತ್ತಡ ಹೇರಿ ನಿನಗೇನು ಮಾಡ್ತದ ನೀ ಎಲೆಕ್ಷನ್ ಏನಪ್ಪ ಅಂದ್ರೆ ಪ್ರೊಸೆಸ್ ಮಾಡಿ ಅವ್ರು ಮುಂದೆ ಗೆದ್ರಂದ್ರೆ ಅವ್ರೇನಪ್ಪ ಅಂದ್ರೆ ಕೋರ್ಟಿಗೆ ಹೋಗ್ಲಿ ಅಂತೇಳಿ ಏನಪ್ಪ ಅಂದ್ರೆ ಆ ವ್ಯಕ್ತಿಗೆ ಏನಪ್ಪ ಅಂತಂದ್ರೆ ಸರ್ಟಿಫಿಕೇಟ್ ಏನಪ್ಪ ಅಂದ್ರೆ ಅಲೋ ಮಾಡ್ಯಾರ ಆತ ಏನಪ್ಪ ಅಂದ್ರೆ ಅದೇ ವೀರಶೈವ ಆಗಿ ಬೇಡ ಜಂಗಮ ಸರ್ಟಿಫಿಕೇಟ್ ತೊಗೊಂಡು ಎಂ ಪಿ ಏನಪ್ಪ ಅಂದ್ರೆ ಚುನಾವಣೆ ಸ್ಪರ್ಧಿಸಿ ಏನಪ್ಪ ಅಂದ್ರೆ ಇವತ್ತು ಆರಿಸ್ ಬಂದರು ಅವರು ಆರಿಸಿ ಬಂದು ಎಸ್ ಸಿಗಳಿಗೆ ದಕ್ಕಬೇಕಾಗಿರ್ತಕ್ಕಂಥ ಆ ಕ್ಷೇತ್ರ ಇವತ್ತು ನಿಂಗಾಯ್ತರ ಏನಪ್ಪ ಅಂದ್ರೆ ವೀರಶೈವ ಏನಪ್ಪ ಅಂದ್ರೆ ಅದು ಕಬಳಿಸ್ಯಾರ ಅದು ಎಸ್ ಸಿಗಳಿಗೆ ದಕ್ಕಬೇಕಾದಂಥ ಕ್ಷೇತ್ರ ಇವತ್ತು ಅಲ್ಲಿ ಅನ್ಯಾಯ ಆಗಿದೆ ನಮಗೆ ಅದಕ್ಕೆ ಅದೇ ಅನ್ಯಾಯ ಏನಪ್ಪ ಅಂದರೆ ಕರ್ನಾಟಕದ ಎಲ್ಲ ಭಾಗದಲ್ಲಿ ಮಾಡಬೇಕಂತಕ್ಕಂಥ ಕುತಂತ್ರ ಏನಪ್ಪ ಅಂದ್ರೆ ಆರ್ ಎಸ್ ಎಸ್ನ ಷಡ್ಯಂತ್ರ ಏನಪ್ಪ ಅಂದ್ರೆ ಇದರಿಂದ ಅಡಗಿದೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ನಾವು ಸುಮ್ಮಬಿಡಲ್ಲ ಯಾಕಂದರೆ ಇಲ್ಲಿವರೆಗೆ ಮೀಸಲಾತಿ ಪ್ರಕಾರ ಎಷ್ಟು ರಿಸರ್ವೇಷನ್ ತುಂಬಬೇಕಾಗಿತ್ತು ಅದು ಕೂಡ ತುಂಬಿಲ್ಲ ಅದರೊಳಗೆ ಏನಪ್ಪ ಅಂತಂದ್ರೆ ಈ ಮೀಸಲಾತಿ ಹೆಸರ ಮೇಲೆ ಬೇರೆಯವ್ರಿಗೆ ಏನಪ್ಪ ಅಂದ್ರೆ ಕೊಡ್ತಕ್ಕಂಥ ಹುನ್ನಾರ ನಡೆದಿದೆ ಇದು ಸಹಿಸಲ್ಲ ನಾವು ನಕಲಿ ಬೇಡ ಜಂಗಮ ವಿರೋಧಿ ವೇದಿಕೆಯಿಂದ ನಾವು ಇಷ್ಟಕ್ಕೆ ಬಿಡಲ್ಲ ದೊಡ್ಡ ಪ್ರಮಾಣದಲ್ಲಿ ಹೋರಾಟನೂ ಕೂಡ ಮಾಡ್ತೀವಿ ಈಗಾಗಲೇ ಲಾಸ್ಟ್ ಟೈಮ್ ನಾವೇನಪ್ಪ ಅಂದರೆ ಮಾನ್ಯ ಕಾರಜೋಳ ಅವರು ಏನಪ್ಪ ಅಂದ್ರೆ ಗುಲ್ಬರ್ಗಕ್ಕೆ ಬಂದಾಗ ಮತ್ತೇನಪ್ಪ ಅಂದರೆ ಎಸ್ ಸಿ ಕಲ್ಯಾಣ ಸಮಿತಿಯ ಶಾಸಕರ ಒಂದು ತಂಡ ಏನಪ್ಪ ಅಂದ್ರೆ ಗುಲ್ಬರ್ಗಕ್ಕೆ ಬಂದಾಗ ಅವ್ರಿಗೆ ಮನವಿ ಪತ್ರ ಸಲ್ಲಿಸಿ ಇದ್ರ ಬಗ್ಗೆ ನಾವು ವಿವರವನ್ನು ಕೊಟ್ಟಿದ್ದೀವಿ ಎಲ್ಲ ಡಾಕ್ಯುಮೆಂಟ್ ಕೂಡ ನಾವು ಕೊಟ್ಟಿದ್ದೀವಿ ಒಂದು ವೇಳೆ ನೀವು ಕೊಟ್ಟರೆ ಅಂತಂದ್ರೆ ಅನ್ಯಾಯ ಆಗ್ತದೆ ನೋಡ್ರಿ ಅಂತ ಅವ್ರಿಗೆ ಹೇಳಿದಾಗ ಅವರ ಹೌಸ್ನಲ್ಲಿ ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ ಸೆಷನ್ನಲ್ಲಿ ಏನಪ್ಪ ಅಂದ್ರೆ ಮಾತಾಡಿ ಈ ವಿಚಾರವಾಗಿನಪ್ಪ ಅಂತಂದ್ರೆ ಮಾತಾಡಿ ಏನಪ್ಪ ಅಂದ್ರೆ ಕ್ರಮ ಕೈಗೊಂಡಿದ್ದಾರೆ ಸುಮಾರು 22 ಜನ ತಹಸೀಲ್ದಾರ್ ವಿರುದ್ಧ ಏನಪ್ಪ ಅಂದ್ರೆ ಇವತ್ತು ಕೇಸನ್ನು ದಾಖಲು ಮಾಡಿ ಅವ್ರ ವಿರುದ್ಧ ಏನಪ್ಪ ಅಂದ್ರೆ ಅವರ ಏನಪ್ಪ ಅಂದ್ರೆ ಇವತ್ತು ಎನ್ಕ್ವೈರಿ ನಡೀತಾ ಇದೆ ಅದಕ್ಕಾಗಿ ಈಗಲೂ ಕೂಡ ನಾವು ಹೇಳ್ತೀವಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ದಯವಿಟ್ಟು ಏನಪ್ಪ ಅಂದ್ರೆ ವೀರಶೈವರು ಯಾರಿರ್ತಾರೆ ಅವ್ರಿಗೆ ಬೇಡ ಜಂಗಮ ಸರ್ಟಿಫಿಕೇಟ್ ಕೊಡಬೇಡ್ರಿ ಬೀದರ್ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಎಪಿಎಂಸಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಫೆಬ್ರವರಿ 6ರಂದು ನಡೆದ ಚುನಾವಣೆಯಲ್ಲಿ ವಿಜಯಕುಮಾರ್ ಆನಂದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ಬೀದರ್ ತಹಸೀಲ್ದಾರ್ ಶ್ರೀಮತಿ ಗಂಗಾದೇವಿ ಅವರು ಘೋಷಣೆ ಮಾಡಿದರು ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಬಂದ ಹಿನ್ನೆಲೆಯಲ್ಲಿ ವಿಜಯಕುಮಾರ್ ಆನಂದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಿಸಿದರು
ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಪೆಲ್ದಳೆ ಅವರು ಮಾತನಾಡುತ್ತಾ ವಿಜಯಕುಮಾರ್ ಆನಂದ್ ಅವರನ್ನು ಎಪಿಎಂಸಿ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ ಸರ್ವ ಸದಸ್ಯರಿಗೆ ಅಭಿನಂದನೆಗಳು ಸಲ್ಲಿಸಿದರು. ಕೊಟ್ಟ ಮಾತಿನಂತೆ ಬಿಜೆಪಿ ನಡೆದುಕೊಂಡಿದೆ. ಉಳಿದ ಅವಧಿಯಲ್ಲಿ ಎಪಿಎಂಸಿ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸೋಣ ಎಂದರು. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ್ ನಾಗರಂಪಳ್ಳಿ ಅವರು ಮಾತನಾಡುತ್ತಾ ಬೀದರ್ ಎಪಿಎಂಸಿಯಲ್ಲಿ ಮಹಿಳೆಯರಿಗಾಗಿ ಶೌಚಾಲಯಗಳು ನಿರ್ಮಾಣ ಮಾಡಬೇಕು. ಅಲ್ಲದೆ ಎಪಿಎಂಸಿ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಿಸಬೇಕು. ಸುಗಮ ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದರು. ಎಪಿಎಂಸಿ ಅಧ್ಯಕ್ಷರಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ವಿಜಯಕುಮಾರ್ ಆನಂದ್ ಅವರು ಮಾತನಾಡುತ್ತಾ ಬಿಜೆಪಿ ನಾಯಕರ ಹೆಸರಿಗೆ ಕಳಂಕ ತರದಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತೋರಿಸುತ್ತೇನೆ. ರೈತರು ಹಾಗೂ ಗಾಂಧಿಗಂಜಿನವರು ತಮ್ಮ ಸಮಸ್ಯೆಗಳು ನನ್ನ ಗಮನಕ್ಕೆ ತಂದರೆ ಕೂಡಲೇ ಪರಿಹಾರ ಮಾಡುವೆ ಎಂದರು. ಈ ಸಂದರ್ಭದಲ್ಲಿ ಎಪಿಎಂಸಿ ನಿರ್ದೇಶಕರು ನಾಮ ನಿರ್ದೇಶಿತ ಸದಸ್ಯರು ಬಿಜೆಪಿ ಮುಖಂಡರು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಅನಿಲ್ ಪನ್ನಾಳೆ ಸೇರಿದಂತೆ ಅಧಿಕಾರಿಗಳು ಸಿಬ್ಬಂದಿಗಳು ಗಾಂಧಿಗಂಜಿನ ವ್ಯಾಪಾರಿಗಳಿದ್ದರು. ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಮಾತಿಗೆ ತಕ್ಕಂಗೆ ತಾವು ಇದು ಮಾಡಿದಿರಿ. ಭಾರತ್ ಮಾತಾ ಕೀ ಜೈ. ಬಿಎಸ್ ಯಡಿಯೂರಪ್ಪನವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಿಡು ವೈಟ್ ಬನ್ನಿ ಫುಲ್ಲ ಫುಲ್ಲ ನಿಂದ ವೈಟ್ ನಿಂದ ಆನಂದ ಕ್ಷೇತ್ರ ಒಂದು ಗಾದ್ಗಿ ಇವರು ನಾಮಿನೇಷನ್ ಹಾಕಿರ್ತಾರೆ. ನಾಮಿನೇಷನ್ ಯಾರು ಇವ್ರ ವಿರುದ್ಧ ಆಗ್ತಾ ಇರೋದ್ರಿಂದ ಇವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಸದರಿ ಅವರು ಮೂರನೇ ಅವಧಿ ಇನ್ನುಳಿದ ಅವಧಿಗೆ ಅಂದರೆ ದಿನಾಂಕ 6/2/2020 ಮಧ್ಯಾಹ್ನ 1:20 ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿ ಘೋಷಿಸಲಾಗಿದೆ ಈ ಚುನಾವಣಾ ಇದರಲ್ಲಿ. ಈ ಒಂದು ಬರುವ 14 ತಿಂಗಳು ರಾಜ್ಯದಲ್ಲಿ ಸರ್ಕಾರ ಭಾರತೀಯ ಜನತಾ ಪಕ್ಷ ಬಿ ಎಸ್ ಯಡಿಯೂರಪ್ಪ ನೇತೃತ್ವ ಸರ್ಕಾರ ಇದೆ. ನಾವಾಗಲಿ ಸೂರ್ಯಕಾಂತ್ ಆಗಲಿ ಉಳಿದಂತೆಲ್ಲ ಸದಸ್ಯರು ಬೆಂಗಳೂರಿಗೆ ಹೋಗಿ ಇನ್ನೊಂದು ಹೆಚ್ಚಿನ ಕಳೆದ ಬಾರಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಅನುಭವ ಮಂಟಪ ಒಂದು ಅಡಿಗಲ್ ಸಮಾರ ಬಂದಾಗ ಒಂದು ಎ ಪಿ ಎಂ ಸಿಯ ಸೈಟ್ಗಳು ಕೂಡ ಹಳೆ ಅಧ್ಯಕ್ಷರ ನೇತೃತ್ವದಲ್ಲಿ ಐತಿಹಾಸಿಕ ಯಾರು ಮಾಡಲಂಥ ಕೆಲಸ ಕಳೆದ ಅವಧಿಯಲ್ಲಿ ಆಗಿದೆ. ಶೆಡ್ ಕೂಡ ಸಂತೆ ಮಾರ್ಕೆಟ್ಗಳಾಗಿದೆ. ಈಗ ಆನಂದ್ ಅವರು ನುರಿತ ಅನುಭವಿ ರಾಜಕಾರಣಿಗಳವರು ಸುಮಾರು ದಶಕಗಳಿಂದ ಅವರಾಗಲಿ ಅವ್ರ ಕುಟುಂಬ ಆಗಲಿ ರಾಜಕೀಯ ನೆಲ್ಲಿಂದ ಬಂದವರು ಅವರಿಗೆಲ್ಲ ಅನುಭವ ಅದ. ಒಂದೊಂದು ಇಷ್ಟಿಷ್ಟು ಗುಂಡಿ ಬಿದ್ದಿದೆ ಹಳ್ಳ. ಸೊ ಅದಕ್ಕೆ ವಿಶೇಷ ಅನುದಾನ ತಗೊಂಡು ಸರ್ಕಾರ ಕಡೆಯಿಂದ ನೀವು ಬರೆದು ಸರ್ಕಾರ ಕಡೆಯಿಂದ ಅನುದಾನ ತಂದು ಈ ಕೆಲಸ ನೀವು ಮಾಡ್ತೀರಿ. ಯಾಕಂದರೆ ಅನುಭವಿಸ್ತಾರಿದ್ದೀರಿ, ಮೊದಲು ಅಧ್ಯಕ್ಷರಾಗಿದ್ದೀರಿ, ಈಗ ಅಧ್ಯಕ್ಷರಾಗಿದ್ದೀರಿ, ತಮ್ಮ ಒಳ್ಳೆ ಅನುಭವ ಇದೆ, ತಮ್ಮಲ್ಲಿ ಜನ ನಿರೀಕ್ಷೆ ಮಾಡಿಕೊಂಡಿದ್ದಾರೆ. ತನ್ನ ಒಳ್ಳೆ ರೀತಿಯಿಂದ ಹೊಸ ಮಾರುಕಟ್ಟೆಗೆ ಮಾಡೋದ್ರ ಜೊತೆ ಜೊತೆಗೆ ಇರ್ತಕ್ಕಂಥ ಮಾರುಕಟ್ಟೆಗೂ ಸುಧಾರಣೆ ಮಾಡಿಕೊಂಡು ಸ್ವಚ್ಛವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ತಾವು ಮಾಡಿ ಎಲ್ಲ ಸದಸ್ಯರಿಗೂ ಯಾರಿಗೂ ಮನಸ್ಸು ನೋಯಿಸಿದರೆ ಎಲ್ಲರ ಜೊತೆಗೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇದ್ದು ಎಲ್ಲರದ್ದು ಗೌರವ ಮತ್ತು ಹೃದಯ ಗಳಿಸಿ ಇತ್ತಿನ ಈ ಅಧ್ಯಕ್ಷ ಸ್ಥಾನಕ್ಕೆ ಅನುವು ಮಾಡಿಕೊಟ್ಟಂಥ ಅನಿಲ್ ಪನ್ನಾಳೆಯವರಿಗೆ ಹಾಗೂ ಮೇನ್ ಯಾಕೆ ಅಂದ್ರೆ ಆಗೋತಿನ ದಿವಸ ನಮ್ಮ ಅಣ್ಣವರು ಅವ್ರ ಮನಸ್ಸಿಗೆ ಗೆದ್ದಿವನು ಅವ್ರಿಗೆ ಇದು ಮಾಡಿ ಇದು ಮಾಡಿಲ್ಲ ಅದಕ್ಕೆ ಅವ್ರು ಅವ್ರ ಮನಸ್ಸಲ್ಲಿ ಹೇಳ್ಯಾರ ನಿಮ್ಗೆ ಅಧ್ಯಕ್ಷ ನಾನು ಮುಂದಿನ ಸಲ ಮಾಡ್ತೇನೆ ಅವ್ರು ಮಾತಿನಂತೆ ನಡೆದಾರೆ.
ಆದ್ರೆ ಸೂರ್ಯಕಾಂತ್ ಅವ್ರು ಬಿ ಮತ್ತು ಅದ್ರ ಬಾನು ಏನಾಯ್ತು ರೀ ಆನಂದ್ ಅವ್ರು ಏನಾಯ್ತು ಭಾಳ ಭಾಳ ಅವ್ರಿಗೆ ಇದು ಕರ್ಕಂದು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಡೆ ಯಾರೇನು ಇದು ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮಾತು ಇವತ್ತು ನಾ ಏನು ಬಿ ಮಾಡಿದೆ ಒಂದು ಯಾರು ಬಿ ಇವರು ಪಾರ್ಟಿದವ್ರಿಗೆ ಬದಲ ಮಗಪ್ಪಲ್ಲಿ ಕೆಲಸ ನಮ್ಮ ಮುಂದೆ ಬಿ ಮಾಡಲ್ಲ ಹಿಂದೆ ಬಿ ಮಾಡಿಲ್ಲ. ಅವ್ರು ಏನು ಇದು ಮಾಡ್ಯಾರ ನನಗೆ ಅಧಿಕಾರ ಕೊಟ್ಟರೆ ಅಧಿಕಾರ ಇದು ಜಾತು ತಪ್ಪಲ್ಲಿ ನಡ್ಕೊಂಡು ಹೋಗ್ತೀನಿ ಅಂಥೇಳಿ ಇವ್ರ ಹೆಸರಿಗೆ ದಬ್ ಏನು ದಬ್ಬಾ ಬರ್ಗೊಳ್ಳೋದು ನೋಡ್ಕೊಂಡು ಹೋಗ್ತೀನಿ ಅಂತೇಳಿ ಏನು ಬಿಡೋಲ್ಲಪ್ಪದ ಯಾರು ಬಿ ಶಿಕಾಯತ್ ಬರಲ್ಗತ್ತಿ. ನಾನು ರೈತ ಸಂಘದವ್ರಿಗೆ ಹೇಳ್ತೀನಿ ಆಗ ಬೇಳಿ 5 ವರ್ಷ ಇರ್ಲಾಕ ಯಾಕಂದ್ರೆ ನಾ ಹೇಳ್ತಿದ್ದೆ ಲೈಕ್ ನಮ್ದು ಇದು ನಮ್ದು ಎದುರು ಇದು ಮಾಡ್ರಪ್ಪ ಸ್ಟ್ರೈಕ್ ಮಾಡಿರಿ ನಾವು ನಮ್ದು ಸ್ಟ್ರೈಕ್ ಮಾಡಿದ್ರೆ ನಾವು ಹೋಗಿ ಮೇಲೆ ಹೋಗಿ ಇದು ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಿದ್ದೆ. ಅದಕ್ಕಂದ್ರೆ ಈ ಬಿ ಹಂಗೆ ಒದ್ರಿ ಇವ್ರಿಗೆ ಹೋಗಿ ನಾ ಹಿಡ್ಕೊಂಡು ಇವ್ರನ್ನ ಕೇಳಿದ್ರು ಇವ್ರಿಗೆ ನಾವು ಹಿಡ್ಕೊಂಡು ಗಂಜಿನಾಗ ಹಿಂಗಾರ ಅಲ್ಲಿ ಕುಂತಲ್ಲಿ ಹೇಳ್ತಾರೆ ಯಾರು ಬಿ ಬಂದು ಇಲ್ಲಿ ಕಂಪ್ಲೀಟ್ ಮಾಡಿ ಇದು ಮಾಡಿರಿ ಅಂತ ಯಾರು ಬಿ ಹೇಳಲ್ಲ. ಅದಕ್ಕೆ ದಯವಿಟ್ಟು ನಾ ಯಾರು ಬಿ ಇವ್ರು ಈ ನಾಯಕರ ಮೇಲೆ ಮಾಡಿರ ಅವ್ರ ಮನಸ್ಸು ಅವ್ರ ಹೆಸರು ದಬ್ಬ ತರಲ್ಗತ್ತಿ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಬೀದರ್ ತಾಲೂಕಿನ ಸೋಪುರ್ ಗ್ರಾಮದ ಶ್ರೀ ಶ್ರೀ ವಜ್ರೇಶ್ವರಿ ದೇವಿಯ 4ನೇ ಮಹೋತ್ಸವ ಅಂಗವಾಗಿ ಗ್ರಾಮದಲ್ಲಿ ವೈಭವದ ಪಲ್ಲಕ್ಕಿ ಉತ್ಸವ ಹಾಗೂ ದಹಿವಂಡಿ ಒಡೆಯುವ ಕಾರ್ಯಕ್ರಮಗಳು ಹರ್ಷ ಉಲ್ಲಾಸದಿಂದ ನಡೆದವು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮಹಿಳೆಯರು ಮಕ್ಕಳು ಯುವಕರು ಹಾಗೂ ನಾಗರಿಕರು ಶ್ರದ್ಧಾ ಹಾಗೂ ಭಕ್ತಿಯಿಂದ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಈ ಸಂದರ್ಭದಲ್ಲಿ ರಮೇಶ್ ನಾರಾಯಣರಾವ್ ಮನೇಳ್ಕರ್ ಅವರು ಮಾತನಾಡುತ್ತಾ ಸುಮಾರು 4 ವರ್ಷಗಳ ಹಿಂದೆ ದೇವಿಯ ಆಶಯದಂತೆ ಬೀದರ್ ತಾಲೂಕಿನ ಸೋಲ್ಪುರ್ ಗ್ರಾಮದಲ್ಲಿ ಶ್ರೀ ವಜ್ರೇಶ್ವರಿ ದೇವಿಯ ಭವ್ಯ ಮಂದಿರ ನಿರ್ಮಾಣ ಮಾಡಲಾಗಿದೆ. ವಜ್ರೇಶ್ವರಿ ದೇವಿ ಭಕ್ತರಿಗೆ ಬೇಡಿದ ವರ ನೀಡುತ್ತಾಳೆ ಎಂದರು. ದೇವೇಂದ್ರ ವಗ್ಗಿಕರ್ ಅವರು ಮಾತನಾಡುತ್ತಾ ರಮೇಶ್ ನಾರಾಯಣರಾವ್ ಮನೇಳ್ಕರ್ ಅವರು ಬೀದರ್ ತಾಲೂಕಿನ ಸೋಲ್ಪುರ್ ಗ್ರಾಮದಲ್ಲಿ ಶ್ರೀ ವಜ್ರೇಶ್ವರಿ ದೇವಿಯ ಭವ್ಯ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಮಂದಿರ ನಿರ್ಮಾಣ ಮಾಡಿ 4 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೂ ದಹಿಹಂಡಿ ಒಡೆಯುವ ಕಾರ್ಯಕ್ರಮ ನಡೆಸಲಾಗಿದೆ. ಮಹಿಳೆಯರು ಕುಂಭ ಕಳಸದೊಂದಿಗೆ ಭವ್ಯ ಮೆರವಣಿಗೆ ನಡೆದಿದೆ. ಮಹಿಳೆಯರ ಕೋಲಾಟ ಮೆರವಣಿಗೆಗೆ ಮೆರುಗು ತಂದಿದೆ ಎಂದರು. ಅಶೋಕ್ ಸೋಲ್ಪುರ್ ಅವರು ಮಾತನಾಡುತ್ತಾ ಮಹಾರಾಷ್ಟ್ರದ ಠಾಣೆ ಜಿಲ್ಲೆಯಲ್ಲಿರುವ ವಜ್ರೇಶ್ವರಿ ದೇವಿ ಮಂದಿರದಂತೆ ಬೀದರ್ ತಾಲೂಕಿನ ಸೋಲ್ಪುರದಲ್ಲಿ ರಮೇಶ್ ನಾರಾಯಣರಾವ್ ಮನೇಳ್ಕರ್ ಅವರು ಭವ್ಯ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಮಂದಿರ 4ನೇ ಮಹೋತ್ಸವ ಅಂಗವಾಗಿ ಪಲ್ಲಕ್ಕಿ ಮೆರವಣಿಗೆ ಹಾಗೂ ದಹಿಹಂಡಿ ಒಡೆಯುವ ಕಾರ್ಯಕ್ರಮಗಳು ನಡೆದವು ಎಂದರು. ಈ ಕಾರ್ಯಕ್ರಮದಲ್ಲಿ ಸೋಲ್ಪುರ್ ಗ್ರಾಮದ ಮಹಿಳೆಯರು ಮಕ್ಕಳು ಯುವಕರು ಹಾಗೂ ನಾಗರಿಕರು ಇದ್ದರು. भगवान स्वयं आके माताजी मुझे बोले तो मेरे को कोई डर नहीं है, सोच के मैंने उसी टाइम आके यहाँ पे थोड़ी जगह खरीद ली मंदिर के लिए, संकल्प किया सोलपुर में, और मैं उसके बाद निरंतर अच्छा होते गया। 8-10 साल कंपनी में मैंने काम किया, काम करने के बाद आज 6 साल हो गए। जैसा मेरा संकल्प था उसी हिसाब से मैंने मंदिर का निर्माण किया, और यहाँ के जो सोलपुरवासी है बहुत ही अच्छे लोग हैं, बहुत कोऑपरेटिव है, सब मिलजुल के जो है हम त्यौहार मनाते हैं, बहुत अच्छी तरह से ये त्यौहार होता है।
और माता जी का एक बहुत बड़ा ये है, माता जी को जो आप संकल्प करेंगे उसका माता जी तुमको बराबर संकल्प का उपयोग ये करके दे देती है। इसको वज्रेश्वरी माता मंदिर पालकी उत्सव कुंभ कलश वंदिगे मेरवण वंदिगे ऊरवे ಎಲ್ಲ ಮೆರವಣಿಗೆ ಮಾಡ್ಕೊಂಡು ಹಾಗೂ ಚಿಲ್ಲರ್ಗಿ ಗ್ರಾಮದಿಂದ ಪಾಂಡುರಂಗ ಭಜನ್ ಮಂಡಳಿ ಮೇಳ ಅದೊಂದು ಮಾಡಿವಿ. ಮತ್ತೇನದು ಅಂತಂದರೆ ಈ ಭಜನ್ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಮತ್ತೆ ವಜ್ರೇಶ್ವರಿ ತಾಯಿಯ ಪ್ರತಿ ವರ್ಷದ 4ನೇ ವಾರ್ಷಿಕ ಉತ್ಸವ ಇದೆ ಈ ಸರ್ತಿ ಮಾಡಿದ್ದು. ಮೊಸರು ಗಡಿಗೆಯಲ್ಲಿ ಊರೊಳಗೆ ನುಗ್ಗಿ ವಜ್ರೇಶ್ವರಿ ಮಂದಿರಕ್ಕೆ ಬಂದು ಪಾಲ್ಕಿ ಮೊಸರು ಗಡಿಗೆ ಮೆರವಣಿಗೆ ಮಾಡ್ಕೊಂಬಂದು ಮೊಸರು ಗಡಿಗೆ ಹೊಡಿತೇವೆ ರೀ. ಆನಂತರ ಪ್ರಸಾದ ಕೂಡ ಅದ ಅಂತೇಳಿ ರೀ. ಇದು ಮಹಾರಾಷ್ಟ್ರದ ಠಾಣೆ ಜಿಲ್ಲೆಯ ಬಾಂಬೈನ ಠಾಣೆ ಜಿಲ್ಲೆಯ ಇದು ಮೇನ್ ತಳ ಇದೆ ವಜ್ರೇಶ್ವರಿ ಮಾತದು. ಅಲ್ಲಿಂದು ಇವರು ನಮ್ಮ ರಮೇಶಪ್ಪ ಇವರ ಅಧ್ಯಕ್ಷತೆ ವಹಿಸಿ ಅವರು ಇದು ಅಲ್ಲಿಂದ ಅವರೇ ಸ್ವಂತ ಗುಡಿ ಕಟ್ಟಿ ಅವರಿಲ್ಲಿ ನಮ್ಮ ಊರಲ್ಲಿ ಒಂದು ವಜ್ರೇಶ್ವರಿ ಮಾತ್ರ ಮಂದಿರ ಕಟ್ಟಿಸಿ ತಳ ಮಾಡಿದ್ರು. ಇದು 4ನೇ ವರ್ಷ ಆಗಿರ್ತದೆ ಆಯಿತು. ಅದೇ ರೀತಿಯಾಗಿ ನಿನ್ನೆ ವಾರ್ಷಿಕೋತ್ಸವ 5ನೇ ತಾರೀಕು ಮುಂಜಾನೆ ಅಭಿಷೇಕ ಕಾರ್ಯಕ್ರಮ, ಅದೇ ರೀತಿಯಾಗಿ ಹೋಮ ಹವನ ಕಾರ್ಯಕ್ರಮ, ಮಧ್ಯಾಹ್ನ ಊಟದ ಕಾರ್ಯಕ್ರಮ, ಸಾಯಂಕಾಲ ಭಜನೆ ಕಾರ್ಯಕ್ರಮ, 6ನೇ ತಾರೀಕು ಬೆಳಗ್ಗೆ ಪಲ್ಲಕ್ಕಿ ಉತ್ಸವ ಪೂರ ಊರು ಸುತ್ತಮುತ್ತ ಉತ್ಸವ ಆಗಿದೆ. ಪೂರಾ ಎಲ್ಲ ಜನರು ಕೂಡಿ ಭಜನ ಮಂಡಳಿಯವರು ಹಾಗೂ ಮಕ್ಕಳ ಆಟದೊಂದಿಗೆ ಹಾಗೂ ಮಕ್ಕಳ ಡ್ಯಾನ್ಸೊಂದಿಗೆ ಹೆಣ್ಣು ಮಕ್ಕಳ ಪೂರಾ ಕೋಲಾಟದೊಂದಿಗೆ ಹಾಗೂ ಇದೇನಂತ ಮೊಸರು ಗಡಿಗೆ ಈಗ ಅಲ್ಲಿಂದ ಮೆರವಣಿಗೆ ತಕ್ಕೊಂಡು ಬಂದು ಇಲ್ಲಿ ಮೊಸರು ಗಡಿಗೆ ಹೊಡಿತಾರೆ. ಮೊಸರು ಗಡಿಗೆ ಆದ ನಂತರ ಈ ಕಾರ್ಯಕ್ರಮ ಇಲ್ಲಿಗೆ ಸಮಾಪ್ತ ಮಾಡಲಾಗ್ತದೆ. ಜನವರಿ 18ರಿಂದ ಫೆಬ್ರವರಿ 17ರವರೆಗೆ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಬೀದರ್ ನಗರದಲ್ಲಿ ಆಯೋಜಿಸಿದ್ದ ರಸ್ತೆ ಸುರಕ್ಷತಾ ಜಾಥಾಗೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಅವರು ಚಾಲನೆ ನೀಡಿದ ಬಳಿಕ ಮಾತನಾಡುತ್ತಾ, ಬೀದರ್ ಜಿಲ್ಲೆಯಲ್ಲಿ ಕೋವಿಡ್-19 ಕೊರೋನಾ ಸೋಂಕಿನಿಂದ ಮೃತಪಟ್ಟವರಿಗಿಂತ ಅಧಿಕ ಸಂಖ್ಯೆಯಲ್ಲಿ ಜನರು ರಸ್ತೆ ಅಪಘಾತಗಳಲ್ಲಿ ಸಾವನ್ನಪ್ಪಿದ್ದಾರೆ ಎಂದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಅವರು ಬೀದರ್ ನಗರದ ಸಾಯಿ ಆದರ್ಶಾಲಾ ಆವರಣದಲ್ಲಿ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರಿದ ಬಳಿಕ ಮಾತನಾಡುತ್ತಾ, ಬೀದರ್ ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳಿಂದ ಬಹಳಷ್ಟು ಸಾವುಗಳು ಸಂಭವಿಸುತ್ತವೆ ಎಂದರು. ಕಳೆದ ಡಿಸೆಂಬರ್ ತಿಂಗಳಲ್ಲಿ 36 ರಸ್ತೆ ಅಪಘಾತಗಳು ಸಂಭವಿಸಿವೆ. ಇದರಲ್ಲಿ ಬಹುತೇಕರು ಮನೆಯಲ್ಲಿ ದುಡಿದು ಹಾಕುವವರೇ ಸಾವನ್ನಪ್ಪಿದ್ದಾರೆ. ಮನೆ ಯಜಮಾನ ಮೃತಪಟ್ಟರೆ ಆ ಮನೆಯ ಪರಿಸ್ಥಿತಿ ಹದಗೆಡುತ್ತದೆ ಎಂದರು. ಡಿಎಲ್ ಇಲ್ಲದವರು ಹಾಗೂ 18 ವರ್ಷ ತುಂಬದವರು ಸಹ ದ್ವಿಚಕ್ರ ವಾಹನಗಳು ಓಡಿಸುವ ಮೂಲಕ ಜೀವಕ್ಕೆ ಆಪತ್ತು ತಂದುಕೊಳ್ಳುತ್ತಿದ್ದಾರೆ. ಸುರಕ್ಷಿತವಾಗಿ ವಾಹನ ಓಡಿಸಿ ಜೀವ ಹಾಗೂ ಜೀವನ ಉಳಿಸಿಕೊಳ್ಳಬೇಕು ಎಂದರು. ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿವರು ಮಾತನಾಡುತ್ತಾ, ರಸ್ತೆ ಮೇಲೆ ವಾಹನ ತಗೊಂಡು ಬಂದ ಬಳಿಕ ರಸ್ತೆ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಜೀವ ಉಳಿಸಿಕೊಳ್ಳಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ ವಿಭಾಗದ ನಿಯಂತ್ರಣಾಧಿಕಾರಿಗಳು, ಚಾಲಕರು, ಶಾಲೆ ವಿದ್ಯಾರ್ಥಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು. ಹಸಿರೇ ಉಸಿರು, ಉಸಿರೇ ಹಸಿರು, ನಿಜವಾಗಿ ಗ್ರೀನ್. ಬಗ್ಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿದ್ರೂ ಕೂಡ ಅದನ್ನ ಪಾಲನೆ ಮಾಡೋದ್ರಲ್ಲಿ ಬಹಳಷ್ಟು ಕಾಳಜಿ ತೋರಿಸೋದಿಲ್ಲ, ಬಹಳಷ್ಟು ನೆಗ್ಲಿಜೆನ್ಸ್ ತೋರಿಸ್ತಾರೆ. ತಾವೆಲ್ಲ ವಿದ್ಯಾರ್ಥಿಗಳಿದ್ದೀರಿ ಇಲ್ಲಿ, ತಮ್ಮ ತಮ್ಮ ಕುಟುಂಬಗಳಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಈ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ತಿಳುವಳಿಕೆ ನೀಡಬೇಕು. ಮತ್ತು ತಾವು ಕೂಡ, ಬಹಳಷ್ಟು ಜನ ಮೈನರ್ಸ್ ಇರ್ತೀರಿ, 18 ವರ್ಷ ಆಗಿರೋದಿಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇನ್ನೂ ಸಿಕ್ಕಿರೋದಿಲ್ಲ, ಆದರೂ ಕೂಡ ಬೈಕ್ ಹೊಡಿತೀರಿ, ವಿತೌಟ್ ಹೆಲ್ಮೆಟ್ ಹೊಡಿತೀರಿ, ರ್ಯಾಶ್ ಆಗಿ ಡ್ರೈವ್ ಮಾಡ್ತೀರಿ, ರ್ಯಾಶ್ ಆಗಿ ಬೈಕ್ ಹೊಡಿ ಟೂ ವೀಲರ್ ಹೊಡಿತೀರಿ ಅಥವಾ ಕಾರನ್ನು ಚಾಲನೆ ಮಾಡ್ತೀರಿ. ಸೊ ತಾವೆಲ್ಲ ಈ ಒಂದು ಜಾಥೆಯಲ್ಲಿ ಪಾಲ್ಗೊಂಡು ಬೀದರ್ ಜಿಲ್ಲೆಯ ಬೀದರ್ ನಗರದ ಎಲ್ಲ ಸಮಸ್ತ ಜನತೆಗೆ ರಸ್ತೆ ಸುರಕ್ಷತೆ ಬಗ್ಗೆ ಸಾಕಷ್ಟು ಅರಿವನ್ನು ಮೂಡಿಸಬೇಕಾಗಿದೆ. ಸೊ ಈ ಒಂದು ಜಾಥೆ ಮೂಲಕ ಬೀದರ್ ಜನತೆ ಎಲ್ಲಿ ಇನ್ನೂ ಅವೇರ್ನೆಸ್ ಬಂದು ರಸ್ತೆ ಸುರಕ್ಷತೆ ಬಗ್ಗೆ ಎಲ್ಲ ರೀತಿಯ ಪ್ರಿಕಾಷನರಿ ಮೆಷರ್ಸ್, ಎಲ್ಲ ರೀತಿಯ
ರೂಲ್ಸ್ ಅನ್ನ ಟ್ರಾಫಿಕ್ ರೂಲ್ಸ್ ಅನ್ನ ಪಾಲನೆ ಮಾಡ್ತಾರೆ ಅಂತ ನಾನು ಆಶಿಸುತ್ತೇನೆ. ಈಗಾಗಲೇ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ ಹಾಗೆ ಕೊರೋನಾಗಿಂತ ನಮಗೆ ರಸ್ತೆ ಅಪಘಾತದಿಂದ ಸಾಕಷ್ಟು ಜನ ಸಾವುಗಳು ಸಂಭವಿಸ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ವಿವಿಧ ಸಾರಿಗೆ ಇಲಾಖೆಗಳು ಸಾಕಷ್ಟು ಜಾಗೃತಿ ಮೂಡಿಸಿದರೂ ಕೂಡ ನಮ್ಮ ಯುವಜನತೆ ಇನ್ನೂ ಸಾಕಷ್ಟು ಎಚ್ಚರಿಕೆಯಿಂದ ತಮ್ಮ ಒಂದು ಜವಾಬ್ದಾರಿಯನ್ನು ಅರಿತು ವಾಹನವನ್ನು ಚಾಲನೆ ಮಾಡುವಾಗ ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು, ಈಗ ಓವರ್ಟೇಕ್ ಮಾಡೋದಿರ್ಬೋದು, ಅಥವಾ ಏನಾದರೂ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಡ್ರೈವ್ ಮಾಡೋದು ಅಂಥದ್ದು ಎಲ್ಲವನ್ನ ಬಿಟ್ಟು ನಾವೆಲ್ಲರೂ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸಿ ನಮ್ಮ ಜವಾಬ್ದಾರಿಯನ್ನು ನಾವು ಜವಾಬ್ದಾರಿಯಿಂದ ನಾವು ನಡ್ಕೊಳ್ಬೇಕು ಅಂತ ಮಾತನ್ನ ಹೇಳಿ ನನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಒಂದೆರಡು ಮಾತನ್ನೆಲ್ಲ ಅನು ಮಾಡಿಕೊಟ್ಟೆ. ಅನುದಾನ ರಹಿತ ಖಾಸಗಿ ಶಾಲೆಗಳಿಗೆ 371 ಜೆ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ KKRDP ವತಿಯಿಂದ ಅನುದಾನ ನೀಡುವಂತೆ ಕೋರಿ ಅನುದಾನಕ್ಕಾಗಿ ಭಿಕ್ಷಾಟನೆ ಎಂಬ ಉದ್ಘೋಷದೊಂದಿಗೆ ಬೃಹತ್ ಪ್ರತಿಭಟನೆ ಕೈಗೊಳ್ಳುತ್ತಿರುವ ಕುರಿತು ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಬೀದರ್ ಜಿಲ್ಲಾ ಘಟಕದ ರಾಜ ಧರ್ಮಣಗಿರ್ ಅವರು ಬೀದರ್ನಲ್ಲಿ ಕರೆದ ಪತ್ರಿಕೆಗೋಷ್ಠಿಯಲ್ಲಿ ವಿವರಿಸಿದರು. ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ರಾಜೇಂದ್ರ ಮಣಿಗೇರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ಭಾಗದ ಅಭಿವೃದ್ಧಿ ಆಗಬೇಕಾದರೆ ಸರ್ಕಾರ 1995 2015 ಎಲ್ಲ ಕನ್ನಡ ಶಾಲೆಗಳನ್ನು ವೇತನ ಅನುದಾನಕ್ಕೆ ಒಳಪಡಿಸಬೇಕು. 371 ಜೆ ಜಾರಿ ಆದಾಗಿನಿಂದ ಇಲ್ಲಿಯವರೆಗೆ ಬಳಕೆ ಆಗದಂತೆ ಉಳಿದಿರುವ ನಿಧಿಯನ್ನು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಏಳಿಗೆಗಾಗಿ ಶೈಕ್ಷಣಿಕ ಕಲ್ಯಾಣ ನಿಧಿವೆಂದು ಘೋಷಿಸಬೇಕು. ಅದನ್ನು ಆ ಭಾಗದ ಶೈಕ್ಷಣಿಕ ಪ್ರಗತಿಗಾಗಿ ಬಳಸಿ ಆಗಿರುವ ಅನ್ಯಾಯಗಳನ್ನು ಸರಿಪಡಿಸಬೇಕು ಎಂದರು. 371 ಜೆ ಅಭಿವೃದ್ಧಿ ಮಂಡಳಿಯು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗೆ ಅನುದಾನ ಪಡೆಯುವ ಯಾವುದೇ ಅವಕಾಶಗಳಿಲ್ಲವೆಂದು, ಕೇವಲ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಮಾತ್ರ ಸೀಮಿತವಾಗಿದೆ ಎಂದು ತಪ್ಪು ಮಾಹಿತಿ ನೀಡುತ್ತಾ ಬಂದಿದೆ. ಆದರೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೂ ಸಹ ಯಾವುದೇ ಗಮನಾರ್ಹವಾದ ಯೋಜನೆಯನ್ನು ರೂಪಿಸದೆ ನಮ್ಮ ಕಕ್ಕ ಭಗವನ್ನು ಶೈಕ್ಷಣಿಕ ಅಧಪತನಕ್ಕೆ ತಳ್ಳಿದೆ. ಆದ್ದರಿಂದ ಸರ್ಕಾರಿ ಖಾಸಗಿ ಎಂದು ಭೇದ ಮಾಡದೆ ಎಲ್ಲರನ್ನೂ ಸರಿದೂಗಿಸಿಕೊಂಡು ಶೈಕ್ಷಣಿಕ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಬೇಕೆಂದು ಒತ್ತಾಯಿಸಿದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ 371 ಜೆ ಅಡಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ 100 ಸೈನಿಕ ಶಾಲೆಗಳನ್ನು ಘೋಷಿಸಿದೆ, ಅದರಲ್ಲಿ ಒಂದನಾದರೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಬೇಕೆಂದು ಒತ್ತಾಯಿಸಿದರು. ಈ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಮುಂಬರುವ ಬಜೆಟ್ನಲ್ಲಿ ಘೋಷಿಸಬೇಕು. ನಮ್ಮ ಬೇಡಿಕೆ 15 ಒಳಗಡೆ ಈಡೇರದಿದ್ದರೆ ನಮ್ಮ ಭಾಗದ ಎಲ್ಲ ಶಾಲೆಗಳನ್ನು ಮುಚ್ಚಿ 9 ಅನುದಾನಕ್ಕಾಗಿ ಭಿಕ್ಷಾಟನೆ ಎಂಬ ಉದ್ಘೋಷದೊಂದಿಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಅನುದಾನಕ್ಕಾಗಿ ಭಿಕ್ಷಾಟನೆಯನ್ನು ಬೇಡುತ್ತಾ KKRDP ಕಚೇರಿಯವರೆಗೆ ತೆರಳಿ ಅಲ್ಲಿಯೇ ಕುಳಿತು ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕದ ಎಲ್ಲ 7 ಜಿಲ್ಲೆಗಳಿಂದ ಸುಮಾರು 5,000 ಹೆಚ್ಚು ಜನ ಖಾಸಗಿ ಶಾಲಾ ಆಡಳಿತ ಮಂಡಳಿಯವರು ಹಾಗೂ ಸಿಬ್ಬಂದಿಯವರೆಲ್ಲರೂ ಭಾಗವಹಿಸಲಿದ್ದಾರೆ ಎಂದರು. ಈ ಪತ್ರಿಕೆಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಬಸವರಾಜ್ ಶೆಟ್ಟಿ, ರೇವಣ್ ಸಿದ್ದಪ್ಪ ಜಾಲದೆ, ರಾಜೇಂದ್ರ ಮಣಿಗೆ, ಗುರುನಾಥ್ ರೆಡ್ಡಿ ಚಿಂತಕಿ, ಸುರೇಶ್ ಪಾಟೀಲ್, ಬಸವರಾಜ್ ಶೆಟ್ಕರ್, ಸಂದೀಪ್ ಶೆಟ್ಕರ್, ಲಕ್ಷ್ಮೀಕಾಂತ್, ಅನಿಲ್ ಬಾಬರಗೌಂಡ, ಕಾಮ್ ಶೆಟ್ಟಿ, ಚಿಕ್ಕಬಸೆ, ಮುಕ್ರಮ್ ಪಟೇಲ್, ಮಂಜೂರ್ ಇರ್ಷಾನ್ ಖಾನ್, ಗಣಪತಿ ಸೋಲ್ಪುರ್, ಸಲೀಂ ಪಾಷಾ, ಚಂದ್ರಕಾಂತ್ ಪಾಟೀಲ್, ವೀರೇಶ್ ರಾಜಗಿರ, ಅನುಪಮ್ ಪಾಠಕ್ ಅವರು ಸೇರಿದಂತೆ ಇತರರು ಇದ್ದರು. ಯಾಕಂದ್ರೆ ನಮ್ಮಲ್ಲಿ ಬಹಳ ಬಡ ಜನ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕಾದ್ರೆ RTE ಜಾರಿಗೆ ತರಬೇಕು. ಇದು ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದಲ್ಲ. ದಯಮಾಡಿ ರಾಜ್ಯ ಸರ್ಕಾರದವರು ಇದನ್ನು ಗಮನಿಸಿ ಆ RTEನೂ ಚಾಲನೆ ಮಾಡಬೇಕು ಮತ್ತು ನಮ್ಮಲ್ಲಿರ್ತಕ್ಕಂಥ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು, ಮೂಲಭೂತ ಸೌಕರ್ಯಗಳು ನಮಗೆ ಸಿಗಬೇಕು. ಆಮೇಲೆ ಮತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ RTE ಅಮೌಂಟು ಬೇರೆ ಕ್ಷೇತ್ರದಲ್ಲಿ ಪ್ರತಿ ಒಂದು ಕ್ಷೇತ್ರಕ್ಕೆ ಒಂದು ಆಟೋ ರಿಕ್ಷಾ ಹಿಡ್ಕೊಂಡು ಎಲ್ಲರಿಗೆ ಅನುದಾನ ಕೊಟ್ಟಿದೆ ಸರ್ಕಾರ. ಶೈಕ್ಷಣಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಕೊಟ್ಟಿಲ್ಲ, ಸಂಸ್ಥೆಗಳಿಗೂ ಏನೂ ಕೊಟ್ಟಿಲ್ಲ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಕೋವಿಡು ಎಲ್ಲರಿಗೆ ಬಂದಿದೆ ಇಡೀ ಜಗತ್ತಿಗೆ, ಅದರಲ್ಲಿ ನಾವು ಇದ್ದೀವಿ ಅಂತೇಳಿ ಸರ್ಕಾರ ಪರಿಗಣಿಸಿ ಅದರ ಮುಖಾಂತರ ನಮಗೂ ಒಂದು ಇಷ್ಟು ಭಾಗ ಇಟ್ಟು ನಮಗೂ ಅದರ ಬಗ್ಗೆ ಒಂದು ಅನುದಾನ ಕೊಡಬೇಕಂತೇಳಿ ಈ ಒಂದು ವಾಹಿನಿ ಮುಖಾಂತರ ಸರ್ಕಾರಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಅನುದಾನಿತ ಖಾಸಗಿ ಶಾಲೆಗಳ ವತಿಯಿಂದ ನಾವು ಆಗ್ರಹಿಸುತ್ತೇವೆ. ಬೀದನಗರದ ಚಿದ್ರಿ ರಸ್ತೆಯಲ್ಲಿರುವ KB ನೌಕರರ ಸಂಘದ ಸಭಾಭವನದ ಸಮೀಪದ ಆವರಣದಲ್ಲಿ ಮೊಹಮ್ಮದ್ ಅಫ್ರೋಜ್ ಖಾನ್ ಅವರು ಬೀದನಗರದ ಯುವ ಫುಟ್ಬಾಲ್ ಕ್ರೀಡಾಪಟುಗಳಿಗಾಗಿ 2 ದಿನದ ಆರ್ಮಿ ಯೂತ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಮುಕ್ತ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಬೀದರ್ ಜಿಲ್ಲೆಯ ತಂಡಗಳು ಸೇರಿ ನೆರೆಯ ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದ ಸುಮಾರು 12 ತಂಡಗಳು ಭಾಗವಹಿಸಿವೆ. ಈ ಸಂದರ್ಭದಲ್ಲಿ MD ಮುಸ್ಫರ್ ಖಾನ್ ಅವರು ಮಾತನಾಡುತ್ತಾ ಆರ್ಮಿ ಯೂತ್ ಕ್ಲಬ್ ವತಿಯಿಂದ ಬೀದರ್ನಗರದಲ್ಲಿ 2 ದಿನಗಳ ಕಾಲ ಮುಕ್ತ ಫುಟ್ಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ. ಈ ಪಂದ್ಯಾವಳಿಯಲ್ಲಿ ವಿಜೇತರಿಗೆ
ಪ್ರಥಮ ಬಹುಮಾನ 10,000 ರೂಪಾಯಿ ನಗದು ಹಾಗೂ ಟ್ರೋಫಿ ಮತ್ತು ರನ್ನರ್ ಅಪ್ ತಂಡಕ್ಕೆ 5,000 ರೂಪಾಯಿ ನಗದು ಹಾಗೂ ಟ್ರೋಫಿ ನೀಡಲಾಗುವುದು ಎಂದರು. ರಾಷ್ಟ್ರಮಟ್ಟದ ಫುಟ್ಬಾಲ್ ರೆಫ್ರಿ ಜೀವನ್ ಅವರು ಮಾತನಾಡುತ್ತಾ ಮೊಹಮ್ಮದ್ ಅಫ್ರೋಜ್ ಅವರ ನೇತೃತ್ವದಲ್ಲಿ ಮುಕ್ತ ಫುಟ್ಬಾಲ್ ಪಂದ್ಯಾವಳಿಯ ಹಮ್ಮಿಕೊಳ್ಳಲಾಗಿದೆ. ಈ ಪಂದ್ಯಾವಳಿಯಿಂದ ಬೀದರ್ ಜಿಲ್ಲೆಯ ಪ್ರತಿಭೆಗಳನ್ನು ಗುರುತಿಸಬಹುದು ಎಂದರು. ಇರ್ಫಾನ್ ಖಾನ್, ಶೇಖ್ ವಸೀಂ ಸೇರಿದಂತೆ ಅನೇಕ ಆಟಗಾರರು ಹಾಗೂ ವೀಕ್ಷಕರು ಇದ್ದರು. काफी जबरदस्त मैच है ये. अब्दुल फैज वर्सेस शाहीन. हाँ ऐसा ले जी बोलो थोड़ी वीडियो बोलो सर. दोनों टीम से जबरदस्त डिफेंस फैसल की और ये मौका बन सकता है. जबरदस्त बॉल ये मौका बन सकता है. ये टूर्नामेंट रखा गया है, हमारे अफरोज भाई ने रखा है टूर्नामेंट बच्चों के लिए, खुशी के लिए फुटबॉल टूर्नामेंट रखा है. और ये 2 दिन का टूर्नामेंट है, 7 सेट टूर्नामेंट है सर. बहुत अच्छा टूर्नामेंट है माशाल्लाह. और फर्स्ट प्राइज 10,000 है, सेकंड प्राइज 5,000 है और इंडिविजुअल प्राइज है, मैन ऑफ द मैच है, मैन ऑफ द सीरीज है. और ये सब बेहतरीन अच्छा टूर्नामेंट है सर. और ऑडियंस से गुजारिश है कि आके देखें टूर्नामेंट. ऑल ओवर कर्नाटक अदर कड़े इवर एनकरेज माला ना फुटबॉल युवनस्थरी ಅದೇ ಕಡೆ ಟೂರ್ನಮೆಂಟ್ ಇಟ್ಕೊಂಡು ಅದರ ಆರ್ಗನೈಸಿಂಗ್ ಕನ್ಸಬರ್ ಇದ್ದಾರೆ, ಅಫ್ರೋಸ್ ಇದ್ದಾರೆ. ಅದಲ್ಲದೇ ಇಲ್ಲಿ ಹುಡುಗರ ಆಡ್ರಲ್ಲಿ ನ್ಯಾಷನಲ್ ಪ್ಲೇಯರ್ಗಳಿದ್ದಾರೆ, ಇಂಟರ್ ಯೂನಿವರ್ಸಿಟಿ ಪ್ಲೇಯರ್ಗಳಿದ್ದಾರೆ. ಅವರಿಗೆಲ್ಲ ಒಂದು ಕ್ಯಾರಿಯರ್ ಸಿಗಬೇಕೆಂಬ ಯೋಚನೆಯಲ್ಲಿ ಈ ಟೂರ್ನಮೆಂಟ್ ಆರ್ಗನೈಸೇಷನ್ ಮಾಡಿದ್ದು. ಅದ ಕಡೆ ದಯಮಾಡಿ ನಮ್ಮ ಬೀದರ್ ಜನತೆ ಕೇಳದೆ ಅಂದ್ರೆ ಎಲ್ಲರೂ ಬಂದು ನೋಡಬೇಕು, ಅದನ್ನು ತನ್ನ ಮಕ್ಕಳು ಎನ್ಕರೇಜ್ ಮಾಡಬೇಕು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.